ಇತ್ತೀಚಿನ ದಿನಗಳಲ್ಲಿ ಮಾನ್ಯ ಸಿದ್ದರಾಮಯ್ಯನವರು ಕೊಡ್ತಾ ಇರುವಂಥ ಹೇಳಿಕೆ ಅವರು ಎತ್ತಿರೋಂಥ ವಿಚಾರಗಳನ್ನ ನೋಡಿದರೆ ಅವರಿಗೆ ಒಂದು ರೀತಿ ಕಾಮನ ಕ ಕಣ್ಣಿಗೆ ಕಾಣೋದೆಲ್ಲ ಹಳದಿ ಅಂತ ನನಗನ್ನಿಸ್ತಾ ಇದೆ ಯಾಕೆಂತಂದರೆ ಇದೇ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿರುವಂಥ ಸಂದರ್ಭದಲ್ಲಿ ಕ್ಯಾಂಟೀನ್ ಮಾಡೋಕ್ಕೆ ಹೋದಾಗ ಅವಾಗ ಕನಕದಾಸರು ನೆನಪಾಗಲಿಲ್ಲ ಕಿತ್ತೂರು ಚೆನ್ನಮ್ಮನೂ ನೆನಪಾಗಲಿಲ್ಲ ಒನಕೆ ಓಬವ್ವನೂ ನೆನಪಾಗಲಿಲ್ಲ ಸಂಗೊಳ್ಳಿ ರಾಯಣ್ಣನ ನೆನಪಾಗಲಿಲ್ಲ ಅವ್ರಿಗೆ ನೆನಪಾಯಿತು ಇಂದಿರಾ ಗಾಂಧಿ ಇನ್ನು ಎರಡು ಸಾವಿರದ ಹದಿನಾಲ್ಕರಲ್ಲಿ ಇವರೇ ಮುಖ್ಯಮಂತ್ರಿ ಆಗಿದ್ದರು ಗಣರಾಜ್ಯೋತ್ಸವಕ್ಕೆ ಟ್ಯಾಬ್ಲೋ ಕಳಿಸ್ಬೇಕು ಅಂತೇಳಿ ಹೇಳಿ ವಿಚಾರ ಬಂದಾಗ ಆಗ ಅವರಿಗೆ ಇಲ್ಲಿ ಅನ್ನ ನೀರು ನೆರಳು ವಿದ್ಯೆ ಕೊಟ್ಟಂಥ ಮೈಸೂರು ವಿಶ್ವವಿದ್ಯಾಲಯ ಕಟ್ಟಿದಂತಹ ನಾಲ್ವಡಿ ಕೃಷ್ಣರಾಜ್ ಒಡೆಯರ್ ನೆನಪಾಗಲಿಲ್ಲ ಅವರಿಗೆ ಕರ್ನಾಟಕದ ಯಾವ ಮಹನೀಯರು ನೆನಪಾಗಲಿಲ್ಲ ಈ ಏನು ಯದುವಂಶನ ನಿರ್ವಂಶ ಮಾಡಲಿಕ್ಕೆ ಅಂತ ಕೈ ಹಾಕಿದಂಥ ಟಿಪ್ಪು ಸುಲ್ತಾನ್ ನೆನಪಾಗಿ ಟಿಪ್ಪು ಸುಲ್ತಾನ ಟ್ಯಾಬ್ಲೋ ಕಳಿಸಿದರು ಹಾಗಾಗಿ ಅವ್ರಿಗೆ ಒಂಥರ ಈಗ ಅಧಿಕಾರ ಕಳ್ಕೊಂಡಾದ್ಮೇಲೆ ಈಗ ಅಧಿಕಾರದಲ್ಲಿ ಇರುವಾಗ ಯಾರೂ ಮಹನೀಯರು ನೆನಪಾಗಲಿಲ್ಲ ಅಧಿಕಾರ ಕಳ್ಕೊಂಡಾದ ನಂತರ ಅವ್ರಿಗೆ ಇವತ್ತು ಮಹನೀಯರು ನೆನಪಾಗ್ತಿದ್ದಾರೆ ಅಧಿಕಾರ ಇದ್ದಾಗ ಎಲ್ಲರೂ ಕೂಡ ಅವ್ರು ಮಾಡಿದ್ದೆಲ್ಲ ಯಾವ ಕೊಡುಗೆನೂ ಇಲ್ಲದಿದ್ದಂಥವ್ರನ್ನ ಕರ್ನಾಟಕಕ್ಕೆ ಒಂದು ರೀತಿಯಲ್ಲಿ ತೊಂದರೆನೇ ಮಾಡಿದಂಥವ್ರನ್ನೇ ಅವರು ಯಾವುದು ಹೆಸರಿಡಬೇಕಾದ್ರೆ ಆಯ್ಕೆಯನ್ನು ಮಾಡ್ಕೊಳ್ತಾ ಇದ್ದರು ಇಲ್ಲಿ ಆಯ್ಕೆ ಮಾಡುವ ಸಂದ್ ಪ್ರಕ್ರಿಯೆ ಬಹಳ ಪಾರದರ್ಶಕವಾಗಿರ್ತದೆ ಈ ಸರಿ ಥೀಮ್ ಕೊಟ್ಟಿದ್ದಾರೆ ಥೀಮಿಗೆ ಇದ್ದಾಗ ಅಥವಾ ಬೇ ಈ ಕೇರಳ ಇರ್ಬೋದು ತಮಿಳ್ನಾಡು ಇರ್ಬೋದು ಅಥವಾ ವೆಸ್ಟ್ ಬೆಂಗಾಲ್ ಇರ್ಬೋದು ಇವರಿಗಿಂತಲೂ ಚಂದವಾಗಿ ಬೇರೆಯವರು ಮಾಡಿದ್ದಾಗ ಅವರಿಗೆ ಅವಕಾಶ ಸಿಗಿರ್ತದೆ ಅಲ್ಲಿ ಕೊ ಅಲ್ಲಿ ಬರುವಂಥ ಆರ್ಟಿಸ್ಟ್ಗಳು ಪ್ರತಿಯೊಂದನ್ನು ಕೂಡ ಗಣನೆಗೆ ತೆಗೆದುಕೊಳ್ತಾರೆ ಇದರಲ್ಲಿ ಬೇರೆ ಯಾವ ರಾಜಕೀಯನೂ ಇಲ್ಲ ಮೂವತ್ತಾರು ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಅವಕಾಶ ಸಿಗೋದು ಹನ್ನೆರಡು ಜನಕ್ಕೆ ಮಾತ್ರ ಇವತ್ತೇನು ನೀವು ಭೂತದ ಬಾಯಲ್ಲಿ ಭಗವದ್ಗೀತೆ ಬಂದಂಗೆ ಆಗ್ತಾಯಿದೆ ಇದು ದಯವಿಟ್ಟು ಇಂಥ ಮಾತುಗಳಿಗೆ ಜನ ಏನೂ ಮಾರು ಹೋಗಲ್ಲ ಪದೇ ಪದೇ ಸುಮ್ಮನೆ ಸಮಾಜದಲ್ಲಿ ಒಂದು ರೀತಿಯಲ್ಲಿ ಒಡಕನ ಮೂಡಿಸುವಂಥ ಹೇಳಿಕೆಯನ್ನು ಕೊಡೋದನ್ನು ನಿಲ್ಲಿಸಿ ದಯವಿಟ್ಟು